ಬೇಜಾರು ಬೇಕಾದ್ರೆ ಮುಖದಲ್ಲಿ ಒಂದು ಸ್ಮೈಲ್ ಇದೆ ನನಗೆ. ವಾಪಸ್ ಫುಡ್ ಬ್ಲಾಗ್ ಮಾಡ್ತಿರೋದಕ್ಕೆ ಒಂದು, ಆ್ಯಂಡ್ ಎರಡನೇದು ನನ್ನ ಹೊಟ್ಟೆ ಒಂಥರ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಆಸಮ್ ಬಾಯ್ಸ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ಯೂಶ್ವಲಾಗಿ ಓಕೆ, ಫಸ್ಟ್ ಆಫ್ ಆಲ್ ಸಾಯಂಕಾಲ ಆಗ್ತಾ ಇದೆ, ಒಂದು ಲೆವೆಲ್ಗೆ ಸೂರ್ಯ ಮುಳುಗ್ತಾ ಇದ್ದಾನೆ, ಆ್ಯಂಡ್ ಯೂಶ್ವಲಾಗಿ ಈ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಲ್ಲ. ಬಟ್ ಇವತ್ತು ನಾನು ಈ ಟೈಮ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ಈಗ ನಾನು ಹೋಗ್ತಿರೋ ಜಾಗ ಯೂಶ್ವಲಾಗಲ್ಲ, ಆಲ್ಮೋಸ್ಟ್ ಆಲ್ ದ ಟೈಮ್ ಇದೇ ಟೈಮಿಗೆ ಓಪನ್ ಆಗೋದು, ಸಾಯಂಕಾಲದ ಜೊತೆ ಬೆಳಗ್ಗೆ ಹೊತ್ತು ಓಪನ್ ಇರಲ್ಲ. ಸೊ ಹಾಗಾಗಿ ನಾವು ಈ ಟೈಮ್ ವ್ಲಾಗ್ ಮಾಡಬೇಕಾಯಿತು. ಆ್ಯಂಡ್ ತುಂಬ ದಿನ ಆದಮೇಲೆ ಕತ್ತಲಲ್ಲಿ ಮೇ ಬಿ ಈವ್ನಿಂಗ್ ಆದಮೇಲೆ ಮೋಟೋ ವ್ಲಾಗ್ ಕೂಡ ಮಾಡ್ತೀನಿ ಇವತ್ತು. ಸೊ ನೋಡೋಣ ಹೇಗಿರುತ್ತೆ ನಮ್ಮ ವ್ಲಾಗು ಅಂತ. ಸ್ವಲ್ಪ ಚೇಂಜಸ್ಸು ಏನಾದರೂ ಡಿಫ್ರೆಂಟಾಗಿ ಇರಲಿ, ಆ್ಯಡ್ ಆನ್ ಮಾಡೋಣ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ನಾನು ಮೈಸೂರಿಗೆ ಹೋಗಿದ್ದಾಗ ಈ ಥರ ಸಾಯಂಕಾಲದತ್ತು ಆ್ಯಂಡ್ ಮೈಸೂರು ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮೋಟೋ ವ್ಲಾಗ್ ಮಾಡಿದ್ದು ದಸರಾ ಟೈಮಲ್ಲಿ. ಅದಾದಮೇಲೆ ಯಾವತ್ತು ಸಾಯಂಕಾಲದತ್ತು ಮೋಟೋ ವ್ಲಾಗ್ ಮಾಡೋದು. ಆ್ಯಂಡ್ ಬೈ ದಿ ವೇ, ನೀವೇನಾದ್ರೂ ಹೊಸಬರಾಗಿರೋ ನಮ್ಮ ಚಾನಲ್ಗೆ ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡಿದ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ವ್ಲಾಗ್ನ ಕೊನೆ ತನಕ ನೋಡಿ, ವ್ಲಾಗ್ ಇಷ್ಟ ಆದರೆ ಮರೀದಂಗೆ ಲೈಕ್ ಮಾಡಿಬಿಡಿ. ಸೊ ಸದ್ಯಕ್ಕೆ ನಮ್ಮ ದೋಸ್ತ ಒಬ್ರು ಬರಬೇಕು. ಏನು ಸರ್, ನೀವು 6 ಗಂಟೆಗೆ ರೆಡಿ ಇರಿ ಅದೇ 7 ಗಂಟೆ ಮಾಡಿದ್ರಿ, ಹಾಂ ಕ್ರೇಜಿ ನೀವು. ನಮ್ಮ ಡ್ರೈವರ್ ಬಂದರು. ಹಾಂ ಏನು ಬ್ರೋ, ಪಾರ್ಕಿಂಗ್ ಇದೆಯಲ್ಲ, ಇವೆಲ್ಲ ಪಾರ್ಕಿಂಗ್ ಹಾಕಿ ಬ್ರೋ, ಇಷ್ಟು ಗಾಡಿಗಳು ನಿಂತಿದೆಯಲ್ಲ, ನಿಮ್ಮಿಷ್ಟ ಹೋಗಿ. ಸೊ ಎನಿವೇ, ಇವಾಗ ನಾವು ಹೋಗಬೇಕಾಗಿರೋ ಜಾಗ 12 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಆ್ಯಂಡ್ ಬಸವನಗುಡಿ ಟ್ಯಾಗೋರ್ ಸರ್ಕಲ್ ಅಂತ ನನಗೆ ಹೇಳಿರೋದು, ಬಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಲ್ಲಿ ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಲೊಕೇಶನ್ ಕಳಿಸಿದ್ದಾರೆ, ಈಗ ನಾವು ಆ ಲೊಕೇಶನ್ಗೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಅಲ್ಲೂ ಒಳಗೆ ತೊಗೊಂಡೋಗಿ ಹಾಕ್ಬಿಟ್ಟವ್ರೆ. ಆಯ್ತಾ ಸರ್ ಗಾಡಿ ಸೇಫ್ಟಿ? ಮರ್ಯಾದೆ ಬನ್ನಿ ಕತ್ಕೊಳ್ಳಿ. ಏನು ತೆಗ್ದಿಲ್ಲ, ಗಾಡಿ ಅಂದರೆ ಅಷ್ಟೊಂದು ಪ್ರೀತಿ, ಫುಲ್ ಸೇಫಾಗಿ ನೋಡ್ಕೋತಾರೆ ಅಂತ ಅಂದೆ ಸರ್. ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮನ್ನು, ಅಷ್ಟು ಲೇಟಾಗಿ ನಾನು ಇನ್ಫಾರ್ಮ್ ಮಾಡಿದ ಮೇಲೂ ರೆಡಿ ಆಗ್ಬಿಟ್ರಲ್ಲ ಅದಕ್ಕೆ. ಓ ಓ ಅದ್ಭುತ. ಸೊ ಇನ್ನೂ 6 ಕಿಲೋಮೀಟರ್ ಇದೆ ನಾವು ಹೋಗಬೇಕಾಗಿರೋ ಜಾಗಕ್ಕೆ. ಆ್ಯಂಡ್ ಒಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಏನಕ್ಕೆ ಹೋಗ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಈಗ ನಾವು ಹೋಗ್ತಿರೋದು ವೆಜ್ ಬಾರ್ಬಿಕ್ಯೂ ತಿನ್ನೋದಕ್ಕೆ. ಬೇಸಿಕಲಿ ಏನಪ್ಪ ಅಂತೇಳಿದ್ರೆ, ನಾನು ನಾನ್ ವೆಜ್ ಬಾರ್ಬಿಕ್ಯೂನ ತುಂಬ ದೊಡ್ಡ ಫ್ಯಾನು, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ವೆಜ್ ಬಾರ್ಬಿಕ್ಯೂ ಅಷ್ಟಕ್ಕಷ್ಟೇ. ಆ್ಯಂಡ್ ಯೂಶ್ವಲಾಗಿ ನಾನು ಇಲ್ಲಿವರೆಗೂ ಹೋಗಿರೋ ಜಾಗ ಎಲ್ಲೇ ಹೋಗಿರಲಿ ನಾನ್ ವೆಜ್ ಆ್ಯಂಡ್ ವೆಜ್ ಎರಡೂ ಇರುತ್ತೆ. ಸೊ ನಾನ್ ವೆಜ್ ಇದ್ದಾಗ ವೆಜ್ ಕಡೆ ಯಾರು ತಾನೇ ತಲೆ ಹಾಕಿ ನೋಡ್ತಾರೆ. ಸೊ ಹಾಗಾಗಿ ಇವತ್ತು ಡೆಡಿಕೇಟೆಡಾಗಿ ವೆಜ್ ಬಾರ್ಬಿಕ್ಯೂ ತಿನ್ನೋಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಮತ್ತು ಜಾಸ್ತಿ ಆ ಜಾಗದ ಬಗ್ಗೆ ಏನು ಹೇಳೋಕೆ ಹೋಗೋದಿಲ್ಲ ನಾನು. ಒಂದ್ಸರಿ ಅಲ್ಲಿ ಹೋಗಿ ರೀಚ್ ಆದಮೇಲೆ ತೋರಿಸ್ಕೊಂಡು ಹೇಳೋದ್ರಲ್ಲಿ ಇನ್ನೂ ಸ್ವಲ್ಪ ಮಜಾ ಇದೆ. ಆದರೂ ನಾನು ಅಂದ್ಕೊಂಡಷ್ಟೇನು ಟ್ರಾಫಿಕ್ ಇಲ್ಲ, ಪರವಾಗಿಲ್ಲ, ಒಂದು ಲೆವೆಲ್ಗೆ ಮೂವಿಂಗ್ ಟ್ರಾಫಿಕ್ಕೇ ಇದೆ. ನಾನು ಇವತ್ತು ಜಾಸ್ತಿ ಇರುತ್ತೆ, ಪೀಕ್ ಅವರ್ಸು 7:30 ಸರಿಯಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ, ಬಟ್ ನೋ, ಪೀಸ್ಫುಲ್ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಲೆಫ್ಟು ಅಂತ ತೋರಿಸುತ್ತಾ ಇದೆ. ಲೆಫ್ಟಲ್ಲಿ ಏನಿದೆ? ಓಕೆ, ಯು ಹ್ಯಾವ್ ಅರೈವ್ಡ್ ಅಟ್ ಯುವರ್ ಡೆಸ್ಟಿನೇಷನ್. ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇದೇ ಆ ಜಾಗ ಕಂಪ್ಲೀಟಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಲ್ಲಿ ಲೈಟಿಂಗ್ ಪ್ರಾಬ್ಲಮ್, ಸೊ ಅದಕ್ಕೋಸ್ಕರ ಲೈಟಿಂಗ್ ಎಲ್ಲಿ ಇಟ್ಕೊಂಡು ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕ್ತಾ ಇದ್ದೀವಿ. ಆಸಮ್. ಸೊ ನಮ್ಮ ಜೊತೆ ನಿಮ್ಮ ಹೆಸರು? ರೇವಂತ್. ರೇವಂತ್ ಅಂತ. ಸೊ ಬೇಸಿಕಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನೀವೆಲ್ಲ ಹೆಸರು ಡಿಫ್ರೆಂಟ್ ಆಗಿದೆ, ಸೊ ಅದಕ್ಕೋಸ್ಕರ ಅದ್ರದ್ದು ಒಂದು ಸ್ವಲ್ಪ ಹಿನ್ನೆಲೆ ಹೇಳಿ ನಮಗೆ. ಆ್ಯಂಡ್ ನೆಕ್ಸ್ಟು
ಏನೇನು ಸಿಗುತ್ತೆ, ಏನೇನು ಸ್ಪೆಷಲು, ಆ್ಯಂಡ್ ಇಲ್ಲಿ ನಾನು ಏನೇನು ಟ್ರೈ ಮಾಡಬೇಕು? ನಾವು ಸ್ಟಾರ್ಟ್ ಮಾಡಿ ಇನ್ನು ಒನ್ ವೀಕ್ ಹೋದಾನೆ ಕರೆಕ್ಟಾಗಿ ಒನ್ ಮಂತ್ ಕಂಪ್ಲೀಟ್ ಆಗುತ್ತೆ. ಓಕೆ, ಒನ್ ಮಂತ್ಗೆ ಒಳ್ಳೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾರೆ ನಮಗೆ. ಓಕೆ, ನಮ್ಮ ಇದರಲ್ಲಿ ಫೇಮಸ್ ಇದು ಅಂದರೆ ಮೆಕ್ಸಿಕನ್ ಕಬಾಬು. ಓಕೆ, ಮೆಕ್ಸಿಕನ್ ಕಬಾಬಲ್ಲಿ ನಮಗೆ ಎಲ್ಲ ಥರ ನಮ್ದೇನೇನು ಇದೆಯೋ ಪೂರ್ತಿ 4 pieces ಪನ್ನೀರು, ಓಕೆ, 2-3 pieces ಮಶ್ರೂಮು, ಓಕೆ, 2 pineapple ಪೈನಾಪಲ್ಲು, ಆಮೇಲೆ ಒಂದು ಕಾರ್ನು, ಓಕೆ, ಇದೆಲ್ಲ ಇದು ಸಿಗುತ್ತೆ. ಮೆಕ್ಸಿಕನ್ ಕಬಾಬ್ ಪ್ಯೂರ್ ವೆಜಿಟೇರಿಯನ್ ನಮ್ದು. ಓಕೆ, ನಾನ್ ವೆಜ್ ಅಂತೂ ಸಿಗಲ್ಲ, ಅದು ಪಾಯಿಂಟ್ ಟು ಬಿ ನೋಟೆಡ್. ನಾನ್ ವೆಜ್ ತಿಂದರೆ ಇರೋರು, ವೆಜ್ ಲವರ್ಸ್ ಯಾರು ಇರ್ತೀರಾ ಅವ್ರಿಗೋಸ್ಕರ ಮೇ ಬಿ ಇದಾಗಿರ್ಬೋದು ಜಾಗ ನಿಮಗೆ. ನಾವು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಫಸ್ಟಿಂದ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇತ್ತು, ಯೋಚನೆ ಮಾಡ್ತಾ ಇದ್ವಿ. ಅದಾದಮೇಲೆ ಎಲ್ಲ ಕಡೆ ಒಂದು ಕಡೆ ನೋಡಿದ್ವಿ, ತಕ್ಷಣ ಒಂದು ವೀಕ್ಗೆ ಡಿಸೈಡ್ ಮಾಡಿದ್ವಿ. ಒಂದು ವೀಕ್ಗೆ ಡಿಸೈಡ್ ಮಾಡಿಬಿಟ್ಟು ಅಂದರೆ ಬಾರ್ಬಿಕ್ಯೂ ಎಕ್ಸ್ಪರ್ಟ್ ಯಾರಾದರೂ ಇದ್ದಾರಾ ನಿಮ್ಮಲ್ಲಿ? ಇಲ್ಲ ಇಲ್ಲ, ನಾವೆಲ್ಲ ಯೂಟ್ಯೂಬ್ ನೋಡಿಕೊಂಡೆ ಮೈಸೂರ್ನ ಎಲ್ಲ ಕಲ್ತ್ಕೊಂಡು ಎಲ್ಲ ನಾವೇ ಹೋಮ್ ಮೇಡು. ಓಕೆ ಓಕೆ, ಆಮೇಲೆ ಯೂಸ್ ಮಾಡೋದು ಅಷ್ಟೇ, ನಾವು ಆಯಿಸ್ ಆ್ಯಂಡ್ ಕರ್ಡ್ ಯೂಸ್ ಮಾಡ್ತೀವಿ, ಆಮೇಲೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡೋಲ್ಲ ಇಲ್ಲಿ. ಓಕೆ, ಫುಲ್ಲು ಹಾಟ್ ಆ್ಯಂಡ್ ಹೆಲ್ತಿ. ಸೂಪರ್ ಸೂಪರ್. ಜನ ಜಾಸ್ತಿ ಲೈಕ್ ಮಾಡೋದು ಯಾವುದಾದ್ರು ಮೆನ್ಯೂನಲ್ಲಿ ಬೇಸಿಕಲಿ ಎಷ್ಟು ಐಟಮ್ಸ್ ಇದೆ? ಮೆನುಲಿ 10 items ಇದೆ. ನಾವಿನ್ನೂ ಬ್ರೊಕಾಲಿ, ಆಮೇಲೆ ಗೋಬಿ, ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಬೇಕು ಅಂತ ಇದ್ದೀವಿ. ವಾಟರ್ ಮಿಲನ್ನು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾರೆ ನಮಗೆ. ಹೌದಾ? ಓಕೆ ಓಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೌದಾ, ನಾನು ವಾಟರ್ ಮಿಲನ್ನು ನಿಜ ಹೇಳ್ಬೇಕಂದ್ರೆ ವೆಜ್ ಬಾರ್ಬಿಕ್ಯೂ ಫ್ಯಾನ್ ಅಲ್ಲ ನಾನು, ಇರೋದು ಹೇಳ್ತೀನಿ ನಾನ್ ವೆಜ್ಜೆ. ಬಟ್ ಫಸ್ಟ್ ಟೈಮು ಬರೀ ವೆಜ್ ಬಾರ್ಬಿಕ್ಯೂ ತಿನ್ಬೇಕಂತಾನೆ ಬಂದಿರೋದು. ಸೊ ಇವಾಗ ಏನೇನು ಟ್ರೈ ಮಾಡ್ಬೇಕು ನಾನು? ನಾವು ಇವಾಗ ಇದರಲ್ಲಿ ಮೆಕ್ಸಿಕನ್ ಕಬಾಬ್ ಟ್ರೈ ಮಾಡಿದಂಗೆ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇವರ ಮೆನ್ಯೂನ ನೋಡ್ಕೊಂಬಿಡಿ. ಸೊ ಸದ್ಯಕ್ಕೆ 10 items ಆ್ಯಂಡ್ ಮುಂದಕ್ಕೆ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಬೇಸಿಕಲಿ ಇವ್ರ ಸೆಟಪ್ ಇಷ್ಟೇ ಇರೋದು. 1 month ಆಗಿದೆ ಅಂದರೆ ಇನ್ನು 1 week ಆದರೆ 1 month. ಹೌದು. ಆ್ಯಂಡ್ ಒಳಗಡೆ ಯೂಸ್ ಮಾಡಿರೋದೇನು ಕೋಲಾ? ಅದು ಸ್ಮೋಕ್ಲೆಸ್ ಕೋಲು. ಓಕೆ, ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ಸೈಜ್. ಓಕೆ, ಇದು ನೋಡೋಕ್ಕೆ ಫುಲ್ ಬ್ಲ್ಯಾಕ್ ಅಲ್ಲಿ ಇದೆ, ಬಟ್ ಅಲ್ಲಿ ಫುಲ್ ವೈಟ್. ಓಕೆ ಓಕೆ, ಪನ್ನೀರ್ ಟಿಕ್ಕಾ ಇದು ರೆಡ್ ಕಲರ್, ಇದು ಹರಿಯಾಲಿ ಪನ್ನೀರ್ ಹರಿಯಾಲಿ, ಇದು ಪೈನಾಪಲ್, ಇದು ಕಾರ್ನ್ ಸ್ವೀಟ್ ಕಾರ್ನ್, ಓಕೆ, ಇದಕ್ಕಿನ್ನ ಮಶ್ರೂಮು, ಅದಾದ್ಮೇಲೆ ವಾಟರ್. ಸೂಪರ್, ಅದನ್ನು ಟ್ರೈ ಮಾಡಬೇಕು. ಹೌದು, ಡನ್ ಡನ್ ಡನ್. ಸೊ ಇದಿಷ್ಟು ಕೊಟ್ಟಿದ್ದಾರೆ, ಇದ್ರ ಜೊತೆಗೆ ಒಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ, ಆಮೇಲೆ ಮೈನೀಸ್ ಕೊಟ್ಟಿದ್ದಾರೆ. ಮೈನೀಸ್ ಅಲ್ವಾ? ಹ್ಞೂ, ಸ್ವಲ್ಪ ಸ್ವೀಟ್ ಇದೆ ಮೈನೀಸ್. ಹಾಂ ಸರ್. ಸೊ ಫಸ್ಟು ಫ್ರೂಟಿಂದ ಸ್ಟಾರ್ಟ್ ಮಾಡೋಣ. ತೋರಿಸಿಲ್ಲ. ಪೈನ್ಆ್ಯಪಲ್. ಪೈನಾಪಲ್ ಕ್ರೇಜ್ ಆಗಿ, ಪೈನಾಪಲ್ ಸ್ವಲ್ಪ ಕಡಿಮೆ ನಾನು ತಿನ್ನೋದು, ಬಟ್ ಒಂದು ಬಾರ್ಬಿಕ್ಯೂ ಫ್ಲೇವರ್ ಇದೆ ಇದರಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಚಟ್ನಿ ಜೊತೆ ತಿಂತಿರೋದಕ್ಕೆ ಇನ್ನೂ ಚೆನ್ನಾಗಿದೆ. ಮೇ ಬಿ ಬಾರ್ಬಿಕ್ಯೂ ಮಾಡೋಕ್ಕೆ ಇನ್ನೊಂಚೂರು ಒಳಗಡೆ ಜ್ಯೂಸ್ ಜಾಸ್ತಿ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ನಮ್ಮದು ಕಾರ್ನು. ಓಕೆ, ಮಶ್ರೂಮ್ ಆ್ಯಡ್ ಮಾಡಿದ್ರು, ಕಾರ್ನ್ಗೆ ಹೋಗ್ಬಿಡೋಣ. ಸಿಬಿಸಿ ಇದೆ, ಹಿಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ದಿನ ಆಗಿರುತ್ತೆ ಸ್ವಲ್ಪ ಸ್ಪೆಷಲಾಗಿ ಸ್ವೀಟಾಗಿ ಇಲ್ಲ ಖಾರವಾಗಿ ಏನಾದ್ರು ತಿನ್ಬಿಟ್ಟು ಅಂಥ ಟೈಮಲ್ಲಿ ಇದು ತಿನ್ನಬೇಕು. ಬರೀ ಕಾರ್ನ ಉಪ್ಪು ಖಾರ ಹಾಕ್ಬಿಟ್ಟು ಕೊಟ್ಟಿರ್ತಾರಲ್ಲ ಬೆಂಕಿಲಿ ಸುಟ್ಬಿಟ್ಟು, ಅದನ್ನು ತಿಂದು ಅಭ್ಯಾಸ ಆಯಿತು. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪನ್ನೀರ್ ಟ್ರೈ ಮಾಡೋಣ. ಎಷ್ಟೋ ದಿನ ಆದಮೇಲೆ ಮತ್ತೆ ಫುಡ್ ವ್ಲಾಗ್ ಮಾಡ್ತಾಯಿದ್ದೀನಿ ಚಾನಲಲ್ಲಿ. ಮುಂಚೆ ತುಂಬ ಮುಂಚೆ ಡೆಡಿಕೇಟೆಡ್ ಫುಡ್ ವ್ಲಾಗ್ಸ್ ಮಾಡ್ತಾಯಿದ್ದೆ, ತುಂಬ ಗ್ಯಾಪ್ ತೊಗೊಂಬಿಟ್ಟಿದ್ದೆ. ಈಗ ನನ್ನ ಹೊಟ್ಟೆ ಸಮಾಧಾನ ಪಡ್ತಾ ಇದೆ. ಸೊ ಪನ್ನೀರಲ್ಲೇ 2 items ಇತ್ತು, ಇದು ಪನ್ನೀರ್ ಹರಿಯಾಲಿ ಅಂತ ಹೇಳಿದರು. ಫುಲ್ ಗ್ರೀನ್ ಆಗಿದೆ ಹರಿಯಾಲಿ. ಗೊತ್ತು ಗೊತ್ತು, ನೀವು ಅದೇ ಪಾಯಿಂಟಿಗೆ ಬರ್ತೀರ, ಯಾವಾಗ ಅಲ್ಲಿಂದ ಲುಕ್ ಕೊಟ್ರಿ ಅವರೇ ಗೊತ್ತಾಯಿತು. ಚೆನ್ನಾಗಿದೆ. ಸೊ ಬೇಸಿಕಲಿ ಆಗಲೇ ಹೇಳ್ದಂಗೆ ಸ್ಮೋಕ್ಲೆಸ್ ಚಾರ್ಕೋಲ್ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲೋ ಕಡಿಮೆ ಇದೆ ಆ ಸ್ಮೋಕ್ ಫೀಲಿಂಗು ಅಂತ ಅನ್ಸುತ್ತೆ, ಸ್ಮೋಕ್ ಬರುತ್ತಲ್ಲ ಆ ಥರ. ಬಟ್ ಇಟ್ಸ್ ಗುಡ್. ನಿಜ ಹೇಳ್ಬೇಕಾದ್ರೆ ಮುಖದಲ್ಲಿ ಒಂದು ಸ್ಮೈಲ್ ಇದೆ ನನಗೆ. ವಾಪಸ್ ಫುಡ್ ಬ್ಲಾಗ್ ಮಾಡ್ತಿರೋದಕ್ಕೆ ಒಂದು, ಆ್ಯಂಡ್ ಎರಡನೇದು ನನ್ನ ಹೊಟ್ಟೆ ಒಂಥರ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. 2 ದಿನಗಳು ನೆನಪಾಗ್ತಾ ಇದ್ದಾವೆ. ಮ್ಯಾರಿನೇಷನ್ಗೆ ಅಂತ ಹೇಳ್ಬಿಟ್ಟು ಏನು ಮಸಾಲೆ ಆ್ಯಡ್ ಮಾಡಿರ್ತಾರೆ, ಅದು ಫುಲ್ಲು ತುಂಬಿಕೊಂಡಿದೆ. ಖಾರ ಆ್ಯಂಡ್ ಆ್ಯಸ್ ಯೂಶ್ವಲ್ ವಾಟರ್ ಮಿಲನ್ದ ಏನಂತಾರೆ ಆ ಸ್ವೀಟ್ನೆಸ್ ಇರುತ್ತಲ್ಲ ವಾಟರ್ ಮಿಲನ್ ಜ್ಯೂಸ್ದು, ಎರಡು ಮಿಕ್ಸ್ ಆಗಪ್ಪ ಆಗಿ ಒಂಥರ ಡಿಫ್ರೆಂಟು.
ಬೀಜ ಆಗಲೇ ಹೇಳ್ದಂಗೆ ವಾಟರ್ ಮಿಲನ್ ಇಲ್ಲಿವರೆಗೂ ನಾನು ಟ್ರೈ ಮಾಡಿಲ್ಲ ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ವಾಟರ್ ಮಿಲನ್ ಕಾಯಿತು ಬಟ್ ಅದಕ್ಕೆ ಹಾಕಿದಾರಲ್ಲ ಆ ಮಸಾಲೆ ಒಂಥರ ಚೆನ್ನಾಗಿದೆ ಅದ್ಭುತ ಸೊ ಬ್ಯಾಟಿಂಗ್ ಮುಗೀತು ಆ್ಯಂಡ್ ಅದೇ ಗ್ಯಾಪಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾಯಿದ್ವಿ ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತ ನನಗೆ ಗೊತ್ತಾಗಿದ್ದ ವಿಷಯ ಏನಪ್ಪ ಅಂದರೆ ಮೂರು ಜನ ಅಲ್ಲ ಮೂರೋ ನಾಲ್ಕ ಮೂರು ಜನ ಸೊ ಮೂರು ಜನರು ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ಸು ನಲ್ಲಿ ಓದ್ತಿರೋದು ಬಟ್ ಡಿಪ್ಲೊಮೊ ಒಟ್ಟಿಗೆ ಮಾಡಿದ್ರು ಓಕೆ ಡಿಪ್ಲೊಮೊ ಒಟ್ಟಿಗೆ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಯಾಕೆ ಡಿಪ್ಲೊಮೊ ಬರಬೇಕು ಅಂತ ಇಟ್ಟಿಲ್ಲ ಇಂಜಿನಿಯರ್ಸ್ ಬರಬೇಕು ಅಂತ ಇಟ್ಟರಿ ಅದಕ್ಕೋಸ್ಕರ ಇವಾಗೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದೀವಲ್ಲ ಓಕೆ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಎಲ್ಲರೂ ಮೀಟ್ ಆಗಿದ್ರು ಡಿಪ್ಲೊಮೊನಲ್ವಾ ಯಾಕೆ ಡಿಪ್ಲೊಮೊ ಅಂತ ಇಟ್ಟಿಲ್ಲ ಇಂಜಿನಿಯರ್ಸ್ ಅಂತ ಯಾರಿಗೆ ಇಟ್ಟರು ಅಂತ ಯೋಚನೆ ಮಾಡ್ತೀನಿ ಸೊ ಆಸಮ್ ನೈಸ್ ಟೈಮಿಂಗ್ಸ್ ಯಾವ ಟೈಮಿಗೆ ಬರ್ಬೋದು ಟೈಮಿಂಗ್ಸು ಸಿಕ್ಸ್ ಓ ಕ್ಲಾಕ್ 6:30 9:30 ಆಲ್ಮೋಸ್ಟ್ ಖಾಲಿ ಆಗೋದು ಹೌದಾ ಸೊ ಬೆಟರ್ ಸ್ವಲ್ಪ ಮುಂಚೆನೆ ಬಂದರೆ 6:30 ನಾವು ಬಂದಿದ್ದೆ ಎಷ್ಟು ಇವರು 7:30 ಬಂದ್ವಿ ಸೊ ಮೇ ಬಿ ಅದೇ ಟೈಮಿಗೆ ಬಂದರೆ ಚೆನ್ನಾಗಿರುತ್ತೆ ಆಸಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಎಲ್ಲ ಟೀಮ್ಗೂ ಎಲ್ಲರೂ ಬಿಸಿ ಇದ್ದಾರೆ ಅವ್ರವ್ರ ಕೆಲಸದಲ್ಲಿ ಅಸೈನ್ ಆಗ್ಬಿಟ್ಟಿರುತ್ತಾ ಅವ್ರವ್ರಿಗೆ ಅವ್ರವ್ರ ಕೆಲಸ ಅಂತ ಒಂದೊಂದು ಕೆಲಸ ಮಾಡ್ತಾ ಇದ್ದೀವಿ ನಾನು ಕಸ್ಟಮರ್ ಜೊತೆ ಇದು ಮಾಡ್ತೀನಿ ಓಕೆ ಅವರು ಆರ್ಡರ್ ಸೋ ಅಂತಾನೆ ಓಕೆ ನನ್ನ ಫ್ರೆಂಡು ಇದು ಹೆಲ್ಪ್ ಮಾಡ್ತಾನೆ ಅದೇ ನಾಲ್ಕು ಜನ ಇವರು ನಾವು ವರ್ಕ್ ಮಾಡ್ತಾ ಇದ್ದಾರೆ ನಾವು ಇವರು ಇವರು ಓದ್ತಾ ಇದ್ದಾರೆ ಓಕೆ ಇವ್ರನ್ನ ಹೈಯರ್ ಮಾಡಿದ್ವಿ ಇವರೇ ನಮಗೆ ಹೌದಾ ಸರಿ ಸರಿ ಚಿಕ್ಕದು 10 ರೂಪಾಯಿ 15 ರೂಪಾಯಿ ಮಾಡ್ಬೋದಾಯ್ತು ಚಾಲೆಂಜ್ ಮಾಡ್ಬೋದಾಯ್ತಲ್ವ ನಾವು ಶುಗರ್ ಕೇನ್ ಡ್ರಿಂಕಿಂಗ್ ಚಾಲೆಂಜ್ ಅಂತ ಕಪ್ನಲ್ಲಿ ಕುಡಿ ಅದನ್ನ ನಮ್ಮ ಸಂತೋಷ ವಿಡಿಯೋದಲ್ಲಿ ನೋಡಿ ಹಾಸಮ್ ಸೊ ಆರೆಂಜ್ ಶುಗರ್ ಕೇನ್ ಜ್ಯೂಸ್ ಸೆಂಟರ್ ಅಂತ ಹೇಳ್ಬಿಟ್ಟು ನಾವಿವಾಗ ಕಬ್ನಾಲ್ ಕುಡ್ದಿದ್ದು ಕಬ್ನಾಲ್ನ ಸೈಡಿಗೆ ಇಟ್ಬಿಡೋಣ ಆ್ಯಂಡ್ ಈಗ ನಮ್ಮ ಇಂಜಿನಿಯರ್ಸ್ ಬಾರ್ಬಿಕ್ಯೂ ಬಗ್ಗೆ ಮಾತಾಡೋಣ ಸೊ ಇಂಜಿನಿಯರ್ಸ್ ಬಾರ್ಬಿಕ್ಯೂ ಫುಡ್ ಚೆನ್ನಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಇಲ್ಲಿಗೆ ಅದನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಸ್ಟಾರ್ಟಪ್ಪು ಆ್ಯಂಡ್ ಹೊಸ ಪ್ರಯತ್ನ 4 ಜನ ಇಂಜಿನಿಯರ್ ಹುಡುಗರ ಕಡೆಯಿಂದ ನಮಗೂ ಒಂದು ಸ್ವಲ್ಪ ಕನೆಕ್ಟ್ ಆಗುತ್ತದೆ ಈಸಿಯಾಗಿ ಬಿಕಾಸ್ ನಾವು ಇಂಜಿನಿಯರಿಂಗ್ ಮಾಡದೇ ಇದ್ರು ಬಿ ಸಿ ಎ ಮಾಡಿರೋದು ಸೊ ಒಂದು ಲೆವೆಲ್ಗೆ ಕೈಂಡ್ ಆಫ್ ಇಂಜಿನಿಯರಿಂಗೇ ಅದು ಹಾಗಾಗಿ ಒಂದು ರೌಂಡು ಬಸವನಗುಡಿ ಸುತ್ತಮುತ್ತ ಇರೋರು ಬನ್ನಿ ವಿಸಿಟ್ ಮಾಡಿ ಲೊಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ ಸಿಗ್ನಲ್ ಯಾವುದೂ ಇಲ್ಲಲ್ವಾ ಇಲ್ಲ ಆಟೋ ಲೆಫ್ಟಲ್ಲಿ ನಿಂತಿದ್ದು ನೋಡ್ಬಿಟ್ಟು ಸಿಗ್ನಲಲ್ಲಿ ನಿಂತಿದೆ ಅಂದ್ಕೊಂಡೆ ಅಕಸ್ಮಾತ್ ನಿಮ್ಮದೇನಾದರೂ ಹಿಂಗಲ್ಲ ಹಿಂಗಿರಬೇಕಾಗಿತ್ತು ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ಸ್ ಏನಾದರೂ ಇದ್ದರೆ ಖಂಡಿತ ಕೊಡಿ ಅವ್ರಿಗೆ ಅದೇ ಅವ್ರ ಹತ್ರ ಮಾತಾಡ್ತಿದ್ದೆ ಫೀಡ್ಬ್ಯಾಕ್ಸ್ ಅವ್ರ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದಾರೆ ಅವ್ರು ಹೇಳಿದ ಪ್ರಕಾರ ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬ್ರಾಂಚಸ್ ಕೂಡ ಓಪನ್ ಆಗುತ್ತೆ ಬೆಂಗಳೂರಲ್ಲೇ ಸುಮಾರು ಅಂತ ಹೇಳಿದ್ದಾರೆ ಸೊ ನೋಡೋಣ ಅದು ಅಕಸ್ಮಾತ್ ಏನಾದ್ರು ಓಪನ್ ಆಯಿತು ಅಂದರೆ ಮೇ ಬಿ ಟ್ರೈ ಮಾಡ್ತೀನಿ ಅಲ್ಗೂ ವಿಸಿಟ್ ಮಾಡೋದಕ್ಕೆ ಸೊ ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮ್ಮ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ ಆ್ಯಂಡ್ ಬೈ ದಿ ವೇ ನಾನು ಆ ಕಬ್ನಾಲು ಅಷ್ಟೊಂದು ಕುಡಿದ್ನ ಇಲ್ವಾ ಅಂತ ಏನಾದರೂ ತಿಳ್ಕೊಬೇಕು ಅಂತ ಅಂದರೆ ಇಲ್ಲ ಕುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟೆ ಎಲ್ಲದನ್ನು ನೋಡಬೇಕು ಅಂದರೆ ನಮ್ಮ ಸಂತೋಷ್ ಅವರ ಆ ವ್ಲಾಗ್ಗೆ ಹೋಗಿ ಮೇ ಬಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿಸಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅನ್ಕೋತೀನಿ ವ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ವ್ಲಾಗ್ಲ ಲಿಂಕ್ಲು ಕೂಡ ಕೊಟ್ಬಿಟ್ಟಿರ್ತೀನಿ ಒಂದು ರೌಂಡ್ ಹೋಗಿ ನೋಡಿ ಮುಕ್ತಾಯ ಮಾಡ್ಬಿಡ್ತೀನಿ ನಮ್ಮ ವ್ಲಾಗ್ನ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ ಟಿಲ್ ದೆನ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಾಯ್.